ಸಂಘದಿಂದ ಪ್ರತಿ ವರ್ಷ ಅನ್ನದಾನ ಮಾಡ್ತೀವಿ. ಇಡೀ ನಮ್ಮ ನೆಲಮಂಗಲ ತಾಲೂಕಿಗೆ ನಮ್ಮ ಕರ್ನಾಟಕಕ್ಕೆ ಬಹಳ ಹೆಸರುವಾದಿಯಾದಂತಹ ದೇವಸ್ಥಾನ ಇದು. ಆಂಜನೇಯನ ಒಕ್ಕಲಿದೆ, ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಸರ್, ಬೈಲಾಂಜನೇಯ ದೇವಸ್ಥಾನ ದೇವರು ಅಂತಂದ್ರೆ ಭಗವಂತ ನಮ್ಮ ತಾತ ಮುತ್ತಾತ ಕಾಲದಿಂದ ಅಭಿಷ್ಠೆಯಾದ ದೇವಸ್ಥಾನ ಇದೆ. ಸರ್, ನಾನು ಒಂದು 30 ವರ್ಷದ ಬತ್ತಾಯಿ ಸರ್ ಈ ಜಾತ್ರೆಗೆ. ಸರ್, ನಾನು ಒಂದು 30 ವರ್ಷದ ಬತ್ತಾಯಿ ಸರ್ ಈ ಜಾತ್ರೆಗೆ. ಇದೇ ತಾಲೂಕು, ಅದು ಇದೇ ತಾಲೂಕಿನ ಒಬ್ಬ ಸಮಾಜ ಸೇವಕ. ಹಂಗಾಗಿ ನಾನು ಈ ತಾಲೂಕು ನಮ್ಮ ದೇವಸ್ಥಾನಕ್ಕೆ ಶನಿವಾರ ಪ್ರತಿ ವಾರ ಒಂದೇ ಬತ್ತಿನ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಳ್ತೀನಿ. ಬಹಳ ಜನಸಂಖ್ಯೆ ಅಷ್ಟೇ, ಹೊಸ ವರ್ಷಕ್ಕಿಂತ ಬಹಳ ಜನನೇ ಸೇರಿದ್ದಾರೆ. ಬಹಳ ತುಂಬ ಅದ್ಭುತ ಜನ ನಾವು ದೇವಸ್ಥಾನ ಉದ್ಘಾಟನೆಗೆ ಹಾಕಿ ಮಾಡೋಣ ಅಂದ್ಕೊಂಡಿದ್ರು. ಎಲ್ಲ ಜಾತ್ರೆ ನಿಲ್ಸೋದು ಬೇಡ, ಮಾಡೇ ಮಾಡಬೇಕು ಅಂತೇಳಿ ಆಶಯಗಳನ್ನು ಇಟ್ಟಾಗಿದ್ರ ಮೇಲೆ ಅವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ ಜಾತ್ರೆ. ತುಂಬ ಖುಷಿಯಾಗುತ್ತೆ, ಭಾಳ ಜನ ಸೇರಿದ್ದಾರೆ. ನಮ್ಮ ಆಂಜನೇಯ ಬೊಳ್ಳಳ್ಳಿ ಆಂಜನೇಯ ಸತ್ವಾದ್ದೇವರು. ಹಂಗಾಗಿ ಇಡೀ ನಮ್ಮ ತಾಲೂಕಿನ ಜನ, ಇಡೀ ನಮ್ಮ ಎಲ್ಲ ಜಿಲ್ಲೆಗಳವರು ಬಂದಿದ್ದಾರೆ. ಭಾಳ ಚೆನ್ನಾಗಿದೆ ಅಂದರೆ ನಮ್ಮ ಈ ಗೊಳ್ಳಳ್ಳಿ ದೇವಸ್ಥಾನ ಸುಮಾರು 1000 ಜನಗಳ ದೇವರಾಗಿದೆ. ಭಾಳ ವಿಜಯಮ್ಯ ನಡೀತದೆ, ಅದನ್ನು ನೋಡೋಕೆ ನಮಗೂ ಸಂತೋಷ ಆಯಿತು. ನನ್ನ ಪ್ರಕಾರ ಒಂದು 15,000 ಜನ ಈಗ ಬಂದಿದ್ದಾರೆ ಅನ್ನೋದೊಂದು ಇದೆ. ಭಾಳ ಮಜ್ಜಿಗೆ ಪಾನಕ ಮಾಡಿದ್ದಾರೆ, ಬಟ್ ಊಟಗಳು ಮಾಡಿದ್ದಾರೆ, ಅಡುಗೆಗಳು ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಕೊಪ್ಪಳ ಹಾಕಿದ್ದಾರೆ, ತುಂಬ ಜನ ಕೊಪ್ಪಳ ಹಾಕಿದ್ದಾರೆ. ಅವರು ನಮ್ಮ ಆಂಜನೇಯ ಮಕ್ಕಳಿರ ಅಂತವರೆಲ್ಲ ಕೊಪ್ಪಳ ಹಾಕಿದ್ದಾರೆ. ಬಹಳ ಪುರಾಣ ಪ್ರಸಿದ್ಧವಾದಂತ 400 ವರ್ಷಗಳ ಇತಿಹಾಸದಲ್ಲಿ ಇದು ಪ್ರಸಿದ್ಧವಾದಂತ ದೇವಾಲಯ. ಇದು ಇಡೀ ನಮ್ಮ ನೆಲಮಂಗಲ ತಾಲೂಕಿಗೆ, ನಮ್ಮ ಕರ್ನಾಟಕಕ್ಕೆ ಬಹಳ ಹೆಸರುವಾದಿಯಾದಂತ ದೇವಸ್ಥಾನ ಇದು. ಇದು ಚಲನೆ ಮಾಡ್ತಾ ರೈಲನ್ನು ತಡೆ ಹಿಡಿದು ನಾನಿಲ್ಲಿ ನೆಲೆಸಬೇಕು ಅಂತ ಹೇಳಿ ಈ ಭಕ್ತವೃಂದದವ್ರನ್ನ ಕೇಳಿಕೊಂಡು ಇಲ್ಲಿ ನೆಲೆಯಾಗಿರ್ತಕ್ಕಂಥ ನಮ್ಮ ಬೈಲಾಂಜನೇಯ ಸ್ವಾಮಿ ಲಕ್ಷಾಂತರ ಜನ ಭಕ್ತಾದಿಗಳನ್ನ ಇಲ್ಲಿ ದೃಢಪಡಿಸಿಕೊಂಡು ಅವರ ಸಂಕಲ್ಪಗಳನ್ನೆಲ್ಲ ಈಡೇರಿಸಿ ಭಕ್ತರನ್ನೆಲ್ಲ ಉದ್ಧಾರ ಮಾಡಿ ನಮ್ಮ ಈ ಗುಡ್ತೋಪಿನ ಬೈಶೆಟ್ಟಳ್ಳಿ ಗುಡ್ತೋಪಿನಲ್ಲಿ ನೆಲೆಯಾಗಿ ನಿಂತಿರುವ ಬೈಲಾಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವವು ಶ್ರೀರಾಮನವಮಿಯಾದ ಬೆಳಿಗ್ಗೆ ಇಲ್ಲಿ ಬ್ರಹ್ಮರಥೋತ್ಸವ ನಡೀತದೆ. ಬಹಳ ಅನ್ನಸಂತರ್ಪಣೆ ನಡೀತದೆ, ಬಹಳ ಜನ ಭಕ್ತಾದಿಗಳು ದಾಸೋಹವನ್ನ ನಡೆಸ್ತಾರೆ. ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರು, ಗ್ರಾಮ ಪಂಚಾಯತಿಯವರು, ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು, ಕೆಇಬಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಶ್ರದ್ಧೆ, ಒಂದು ಶ್ರಮ, ಒಂದು ಸಹಕಾರವನ್ನು ಕೊಟ್ಟು ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರ ಬಹಳ ಮುಖ್ಯ. ಎಲ್ಲರೂ ಸಹ ಈ ಒಂದು ದೇವಾಲಯಕ್ಕೆ ಬಹಳ ದುಡಿಮೆ ಮಾಡ್ತಾ ಇದ್ದಾರೆ. ಈ ದೇವಾಲಯ ಬಹಳ ಅಭಿವೃದ್ಧಿ ಆಗ್ತಾ ಇದೆ, ಇನ್ನು ಮುಂದೇನು ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಸೈಬರ್ ಸೈಡ್
ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷ ಅಂದ್ರೆ ಯಾವ ಪಾಂಪ್ಲೇಟ್ ಆಗ್ಲಿ ನೋಡಿ ಯಾರನ್ನೂ ಬರೆಯಲ್ಲ ಇಲ್ಲಿ. ಆಂಜನೇಯನ ಒಕ್ಕಲಿದೆ, ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಇದು ನೋಡ್ತಾ ಇರೋದು ಕೊಪ್ಪಳ ಹಾಕಿರೋದೆಲ್ಲ ನೋಡಿದ್ರೆ ಅವರು ಅವ್ರ ತಾತ ಮುತ್ತಾತನ ಕಾಲದಿಂದ ಈ ಕೊಪ್ಪಳು ಅನ್ನೋದನ್ನ ನಾವು ನೋಡಿದ್ದು. ಇದೇ ಪ್ರಥಮ ನಾವು ಹುಡುಗರಿಂದ ನೋಡಿದ್ದು. ತುಂಬ ಚೆನ್ನಾಗಿ ಲಕ್ಷಾಂತರ ಜನಕ್ಕೂ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ನೀರು ಕುಡಿಯೋ ನೀರು ವ್ಯವಸ್ಥೆ, ಈ ಕ್ಲೀನ್ ಮಾಡುವಂಥದ್ದು ಇರ್ಬೋದು, ಎಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಭಗವಂತ ಅವರಿಗೆ ತುಂಬ ಒಳ್ಳೇದು ಮಾಡಲಿ. ಇನ್ನೊಂದು ವರ್ಷಕಾಲದಲ್ಲಿ ಮುಂದಿನ ವರ್ಷ ದೇವಸ್ಥಾನ ಪೂರ್ಣ ಮುಕ್ತಾಯ ಆಗುತ್ತೆ. ಆವಾಗ ಇನ್ನೂ ಇದಕ್ಕಿನ್ನ ಡಬಲ್ ಆಗಿ ದೇವಸ್ಥಾನದ ಕೆಲಸ ಆದಮೇಲೆ ಬ್ರಹ್ಮರಥೋತ್ಸವ ನಡೀತದೆ. ಯಾಕೆಂದರೆ 2 ವರ್ಷದಿಂದ ರಥೋತ್ಸವ ನಡೀತಾ ಇಲ್ಲ, ದೇವಸ್ಥಾನದ ಕೆಲಸ ನಡೀತಾ ಇರೋದ್ರಿಂದ. ಅದರಿಂದ ಭಗವಂತ ಎಲ್ರಿಗೂ ಒಳ್ಳೆ ಮಾಡಲಿ, ಮಳೆ ಬೆಳೆ ಆಗಲಿ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲರೂ ನಾವು ಕೇಳ್ಕೊಳ್ಳೋದು ಇಷ್ಟೇ, ದೇಶಕ್ಕೆ ಎಲ್ಲ ಒಳ್ಳೇದಾಗಲಿ, ಮಳೆ ಬೆಳೆ ಆಗಲಿ ಅಂತ ಭಗವಂತ ಶ್ರೀರಾಮನಲ್ಲಿ ಆಂಜನೇಯಲ್ಲಿ ಬೇಡ್ಕೊಳ್ಳುತ್ತಾ ನಾವು ಎಲ್ಲ ಭಗವಂತನಲ್ಲಿ ಬೇಡ್ಕೊಂತೀವಿ. ನಾವು ಸಾಯಂಕಾಲ ಎಳ್ನೀರು ಸೇವೆ ಅಂತ ಮಾಡಿಸ್ತೀವಿ. ನಾವು ರಥದ ಮೇಲೆ ದೇವರು ಇರ್ತೈತೆ, ಅದನ್ನು ಕೆಳಗೆ ದೇವರು ಹೋಗ್ಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಸೇವೆ ಅಂತ ಮಾಡಿಸ್ತಾರೆ. ನಮ್ಮ ತಂದೆಯವ್ರ ಕಾಲದಿಂದನೂ ನಮಗೆ ಬರೀ ನಾವು ಗಂಡುಮಕ್ಕಳೇ ಇದ್ದಾಗ ನಮ್ಮ ತಾಯಿಯವರು ಆಂಜನೇಯ ಬೇಡ್ಕೊಂಡ್ರಂತೆ, ಒಂದು ಹೆಣ್ಮಗು ಆಗಲಿ ಅಂತ. ನಾವು 9 ಜನ ಗಂಡುಮಕ್ಳು, ಒಂದು ಹೆಣ್ಮಗು. ಆವಾಗ ಬರೀ ಗಂಡುಮಕ್ಳೇ ಆಗ್ತಾರೆ ಅಂದಾಗ ಆಂಜನೇಯನ ಮರೆ ಹೋದಾಗ ಒಂದು ಹೆಣ್ಮಗು ಆಯಿತು. ಆ ಮಗು ಆದಮೇಲೆ ನಾವು ಅವತ್ತಿಂದನೂ ಒಂದು 35-40 ವರ್ಷದಿಂದನೂ ದೇವಸ್ಥಾನಕ್ಕೆ ಎಳ್ನೀರು ಸೇವೆ ಅಂತ ಮಾಡ್ಕೊಂಬರ್ತಾ ಇದ್ದೀವಿ. ಅದೇ ಥರ ಎಲ್ಲರೂ ಸೇವೆ ಮಾಡ್ಕೊಂಬರ್ತಾ ಇದ್ದಾರೆ. ಭಗವಂತ ಯಾವುದೇ ಆಗ್ಬೋದು, ಅವ್ರು ಏನೇ ನೋವಿದ್ರು ಇಲ್ಲಿ ಪರಿಹಾರ ಆಗುತ್ತೆ. ಬೈಲಾಂಜನೇಯ ಸ್ವಾಮಿ ತುಂಬ ಪವರ್ಫುಲ್ಲು ಸ್ವಾಮಿ ದೇವಸ್ಥಾನ ಇದು. ಎಲ್ಲರೂ ನಂಬಬೇಕು, ನಂಬಿದ್ರೆ ಅವ್ರಿಗೆ ಭಗವಂತ ತುಂಬ ಒಳ್ಳೇದು ಮಾಡ್ತಾನೆ. ಆಮೇಲೆ ಭಕ್ತಾದಿಗಳು ದೇವಸ್ಥಾನ ಕಟ್ಟಕ್ಕೆ 100,000 ರೂಪಾಯಿ ದಾನ ಮಾಡಿದ್ದಾರೆ, ಅವರು ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆ ಭಕ್ತಾದಿಗಳಿಂದನೇ ಇವತ್ತು ದೇವಸ್ಥಾನ ಇಷ್ಟು ಉನ್ನತ ಹೋಗ್ತಾ ಇದೆ. ಆದ್ದರಿಂದ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮುಂದಿನ ವರ್ಷ ಬ್ರಹ್ಮರಥೋತ್ಸವನು ಹೊಸ್ತಾಗೆ ಮಾಡಬೇಕು, ಯಾಕೆಂದರೆ ಅದು ಶಿಖಲವಾಗಿದ್ದರಿಂದ ದೇವಸ್ಥಾನ ಇದು ಎರಡೂ
ಮುಂದಿನ ವರ್ಷ ತುಂಬ ವಿಶೇಷವಾಗಲಿ ಅಂತ ಹೇಳಿ ಈ ಕೊಪ್ಪಳ ಹಾಕಿರೋಂಥವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಬೈಲಾಂಜನೇಯ ದೇವಸ್ಥಾನ ದೇವರು ಅಂತಂದರೆ ಭಗವಂತ ನಮ್ಮ ತಾತ ಮುತ್ತಾತ ಕಾಲದಿಂದ ಪ್ರತಿಷ್ಠೆಯಾದ ದೇವಸ್ಥಾನ ಇದೆ. ಈ ದೇವ್ರ ನಂಬಿರೋರು ಯಾರೂ ಮೈನಸ್ ಆಗಿಲ್ಲ, ಪ್ಲಸ್ ಆಗಿರೋದೇನೆ. ನಾನು ಯಾವುದೋ ವಿಷಯದಲ್ಲಿ ಈ ಭಗವಂತನಿಗೆ ಅರ್ಕೆ ಮಾಡಿಕೊಂಡು ನಾನು ಮುಂದೆ ಹೋದೆ, ನನ್ನ ಕೆಲಸ ಸುಗತಿತವಾಗಿ ನಡೀತು. ಆದ್ದರಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಾವು ಒಂದು ರಸಾಯಣ್ಯ ಅಂತ ಮಾಡ್ತೀವಿ. ಈ ಯುಗಾದಿ ಹಬ್ಬ ಕಾಲದ 9 ದಿವಸಕ್ಕೆ ಇದು ತೇರು. ಈ ತೇರಲ್ಲಿ ನಮ್ಮದು ಮೊದಲೇ ನಾವು ದಾಸಪ್ತಿರು, ನಮ್ಮ ದಾಸಪ್ತಿರು ಮೊದಲು ನಾವು ತೇರು ಎಳಿಬೇಕಾದ್ರೆ ನಮ್ಮದು ರಸಾಯಣ ಅಂತ ಎಡೆಗಿಕ್ಕಿ ನಮ್ಮ ಮನೆಯಿಂದ ಬಂದಿದ್ದ ರಸಾಯಣನ ನಾವು ಜನಕ್ಕೆಲ್ಲ ಹಂಚ್ತೀವಿ. ಇದು ಏನು ಹಸಿರಿನ ರಸಾಯನ ಮಾಡಿ, ಬಾಳೆಹಣ್ಣಿನ ರಸಾಯನ ಮಾಡಿ ನಾವು ತಮ್ಮಂದು ಜನಕಲ್ಲ ಹಾಕ್ತೀವಿ. ನಮಗೆ ನಮಗೆ ಮನೆ ದೇವರು ಇದ್ದಂಗೆ ಬೈಲಾಂಜನೇಯ ದೇವಸ್ಥಾನ ನಾವು. ಆದರೆ ಶನಿವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಈ ನಮ್ಮ ಅಪ್ಪನ ದರ್ಶನ ಮಾಡದೆ ನಾವೆಲ್ಲೂ ಹೊರಗಡೆ ಬೇರೆ ಕೆಲಸಕ್ಕೆ ಹೋಗಲ್ಲ. ನಾವು ಯಾವುದೇ ಕೆಲಸ ನಂಬ್ಕೊಂಡು ಇದಕ್ಕೆ ನಂಬ್ಕೊಂಡು ನಾವು ಈ ಥರ ಕೆಲಸ ಆಗಲೇಬೇಕಪ್ಪ, ನಾನು ನಂಬಿದ್ದೀನಪ್ಪ ಅಂತ ಆಚೆಗೆ ಹೋದರೆ ನನಗೆ ಒಳ್ಳೆ ಆಶೀರ್ವಾದ ಮಾಡಿದ್ದೇನೆ. ನಾನಂತೂ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಮ್ಮ ಮನೆ ದೇವರಿದ್ದಂಗೆ.